ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶ್ರೀಯುತ ವಾಸ್ತುಗುರು ಗಿರೀಶ್ ಗುರುಜಿ ಅವರು. ಅವರೊಟ್ಟಿಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷತೆಯನ್ನ ತಮಗೆ ತಿಳಿಸ್ತಾ ಇದ್ದೇನೆ. ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿರಲಿ, ಅದಕ್ಕೆ ಪ್ರತಿ ಶುಕ್ರವಾರ ಶನಿವಾರ ಗುರುಜಿಯವರನ್ನ ನೇರ ಭೇಟಿ ಮಾಡಿ ಉಚಿತವಾಗಿ ತಾವು ಸಲಹೆಗಳನ್ನ ಪಡ್ಕೋಬಹುದು ಅಂತ ಹೇಳ್ತಾ ಬನ್ನಿ. ಮಕರ ರಾಶಿಯ ನವೆಂಬರ್ ತಿಂಗಳ ರಾಶಿ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನಮಸ್ತೆ ಗುರುಜಿ. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ಮಕರ ರಾಶಿಯ ನವೆಂಬರ್ ತಿಂಗಳ ರಾಶಿ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ. ಅದರಲ್ಲಿ ರವಿಯ ಸ್ಥಾನ ಪರಿವರ್ತನೆ 16ನೇ ತಾರೀಕಿನ ನಂತರ ದಶಮದಿಂದ ಲಾಭ ಸ್ಥಾನಕ್ಕೆ ಬರ್ತಾನೆ. ಶುಕ್ರನ ವಕ್ರತ್ವದ ನಡಿಗೆ ಇದೆ 16ನೇ ತಾರೀಕಿನವರೆಗೂ, ಅದಾದ ನಂತರ ತ್ಯಾಗ ಮಾಡ್ತಾನೆ. ಬುಧನ ವಕ್ರತ್ವದ ನಡಿಗೆ 16ನೇ ತಾರೀಕಿನಿಂದ ಶುರು ಆಗುತ್ತೆ. ಇದರಿಂದಾಗಿ ಯಾವ ರೀತಿಯ ಫಲಾಫಲಗಳನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಅಂದರೆ, ಸೊ ರವಿಯ ಸ್ಥಾನ ತುಂಬ ಅದ್ಭುತವಾಗಿದೆ, ದಶಮದಲ್ಲಿದ್ದಾನೆ. ಸೊ ದಶಮದಲ್ಲಿರುವ ರವಿಗೆ ತುಂಬ ಒಳ್ಳೆಯ ಫಲವನ್ನೇ ನಾವು ನಿರೀಕ್ಷಣೆ ಮಾಡ್ಬೋದು. ಅಂದರೆ ಯಾವುದೇ ಥರದ ಕಷ್ಟವಾದ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದ್ರು ಕೂಡ ಅದರಲ್ಲಿ ಯಶಸ್ಸು ಖಂಡಿತವಾಗಿ ಇವರು ಪಡಿಬಹುದು. ಸೊ ಹಾಗಾಗಿ ಆ ಕೆಲಸ ಕಾರ್ಯಗಳಿಂದ ಇವರಿಗೆ ಧನ ಲಾಭನೂ ಆಗುತ್ತೆ, ಮತ್ತು ಒಂದು ಗೌರವ ಪ್ರತಿಷ್ಠೆ ಮತ್ತು ಮಾನ ಮರ್ಯಾದೆ ಎಲ್ಲ ವೃದ್ಧಿ ಆಗುತ್ತೆ. ಹಾಗಾಗಿ ದಶಮದಲ್ಲಿ ರವಿಯ ಸ್ಥಾನ 16ನೇ ತಾರೀಕಿನವರೆಗೂ ತುಂಬ ಉತ್ತಮವಾದ ಫಲವನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು. ಹಾಗಾಗಿ ಎಲ್ಲ ರೀತಿಯ ಅನುಕೂಲಗಳು, ಅಂದರೆ ವಾಹನದಿಂದ ಆಗುವ ಅನುಕೂಲಗಳು, ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇತ್ತು ಗೌರ್ಮೆಂಟ್ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ, ಅದೆಲ್ಲ ಇವಾಗ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಜೊತೆಗೆ 16ನೇ ತಾರೀಕಿನ ನಂತರ ಲಾಭ ಸ್ಥಾನಕ್ಕೆ ರವಿಯ ಸ್ಥಾನ ಪರಿವರ್ತನೆ. ಲಾಭ ಸ್ಥಾನಕ್ಕೆ ಬಂದಾಗ ತುಂಬ ಅದ್ಭುತ, ಅಂದರೆ ವಾಕ್ಚಾತುರ್ಯತೆ ತುಂಬ ಚೆನ್ನಾಗಿರುತ್ತೆ. ಒಂದು ಲೀಡರ್ಶಿಪ್ ಕ್ವಾಲಿಟೀಸ್, ಯಾರು ಪಾಲಿಟಿಕ್ಸ್ನಲ್ಲಿದ್ದಾರೆ ಮತ್ತು ಯಾರು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು, MNP ಇರ್ಬೋದು, MLA ಇರ್ಬೋದು, ಅವ್ರಿಗೆ ಭಾಷಣ, ಇವರ ಭಾಷಣಕ್ಕೆ ತುಂಬಾ ಬೆಲೆ ಇರುತ್ತೆ. ಸೊ ಒಂದು ಅದ್ಭುತವಾದ ಮನೋಬಲ ಮತ್ತು ಎಲ್ಲ ರೀತಿಯ ಸರ್ಕಾರದ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಜಯಗಳನ್ನು ಇವರು ನೋಡಬಹುದು. ಮತ್ತು ಇದ್ರ ನಾನಾ ವಿಧವಾದ, ಅಂದರೆ ಈಗ ಯಾವುದೊಂದು ವ್ಯಾಪಾರ ಮಾಡ್ತಿದ್ದೆ ಅದರಲ್ಲಿ ಲಾಭದ ನಿರೀಕ್ಷೆ ಮೀರಿದಕ್ಕಿಂತನೂ ತುಂಬ ಚೆನ್ನಾಗಿ ಲಾಭವನ್ನು ಇವರು ನಿರೀಕ್ಷಣೆ ಮಾಡ್ಬೋದು. ಹಾಗಾಗಿ ರವಿಯ ಸ್ಥಿತಿ ತುಂಬ ಚೆನ್ನಾಗಿದೆ ಮಕರ ರಾಶಿಗೆ. ಮಕರ ರಾಶಿಯಲ್ಲಿ ತುಂಬ ಅದ್ಭುತವಾದ ಫಲವನ್ನು ನಾವಿನಿಂದ ನಿರೀಕ್ಷೆ ಮಾಡಿದ್ವಿ ಈ ಫುಲ್ ಮಂತು. ಸೊ ಅದಾದ ಮೇಲೆ ಬುಧನ ಸ್ಥಾನ, ಬುಧನ ಸ್ಥಾನ ಕೂಡ ತುಂಬ ಅದ್ಭುತವಾಗಿದೆ. ಲಾಭ ಸ್ಥಾನದಲ್ಲಿ ಬುಧನೂ ಕೂಡ ಇದ್ದಾನೆ. ಬುಧನಿಂದ ಏನು ಫಲ ನೋಡುವ ನಿರೀಕ್ಷೆ ಮಾಡ್ಬೋದು ಅಂದರೆ, ಎಲ್ಲ ಥರದ ಸೌಭಾಗ್ಯ, ಒಂದೇ ವರ್ಡಲ್ಲಿ ಹೇಳಬೇಕಾದ್ರೆ ಎಲ್ಲ ರೀತಿಯ ಅನುಕೂಲಗಳು, ಅಂದರೆ ಇವರಿಗೆ ವಾಹನ ಅನುಕೂಲ ಇರ್ಬೋದು, ಇವರ ಮನೆಯಲ್ಲಿ ಕುಟುಂಬದಲ್ಲಿ ಸಹಕಾರ ಇರ್ಬೋದು, ಇವರ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟಗಳು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಬುಧ ಎಲ್ಲ ರೀತಿಯ ಅನುಕೂಲ ಮಾಡ್ತಾನೆ, ಅವರಿಗೆ ಧನನೂ ಕೂಡ ಅನುಕೂಲ ಮಾಡ್ತಾನೆ ವ್ಯಾಪಾರದಲ್ಲಿ. ಅಂದರೆ ಅವ್ರ ಮಾತಿಗೆ ತುಂಬ ಮನ್ನಣೆ ಮತ್ತು ಬೆಲೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬುಧ ಒಂಥರ ಒಳ್ಳೆಯ ತೀಕ್ಷ್ಣ ಬುದ್ಧಿ, ಅಂತಂದರೆ ತುಂಬ ಅದ್ಭುತವಾದ ಜ್ಞಾನ ಮತ್ತು ಆ ಬುದ್ಧಿಯಿಂದ ಹೊಸತನದ ಪ್ರಯೋಗ ಮಾಡಿ ವ್ಯಾಪಾರದಲ್ಲಿ ಇಲ್ಲ ಅವರಿರುವಂಥ ಪ್ರೊಫೆಷನಲ್ಲಿ ಒಂದು ಹೆಸರು ಮತ್ತು ಕೀರ್ತಿಯನ್ನು ಗಳಿಸುವಂಥ ಅವಕಾಶನ ಬುಧ ಕೊಡ್ತಾನೆ ಇಲ್ಲಿ. ಸೊ ಹಾಗಾಗಿ ಬುಧನ ಸ್ಥಿತಿನೂ ತುಂಬ ಚೆನ್ನಾಗಿದೆ. ಜೊತೆಗೆ ಶುಕ್ರ ಸ್ವಲ್ಪ ದಶಮದಲ್ಲಿದ್ದಾಗ ಸ್ವಲ್ಪ ಅನಾನುಕೂಲತೆ ಮಾಡ್ತಾನೆ. ಏನು ಯಾವ ರೀತಿ ಅನಾನುಕೂಲತೆಗಳಂದರೆ, ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗೋದು, ಇವರು ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಸಹಯೋಗಿಗಳಾಗಲಿ ಇಲ್ಲ ಇವರು ಕೆಳಗಡೆ ಕೆಲಸ ಮಾಡುವಂಥ ಕಾರ್ಮಿಕರು, ಅವರ ಇವರ ಕಾರ್ಯಕ್ಕೆ ಸ್ವಲ್ಪ ಸಹಕಾರ ಕೊಡೋದಿಲ್ಲ, ಲೇಬರ್ ಸಪೋರ್ಟ್ ಕಮ್ಮಿ ಆಗುತ್ತೆ. ಮತ್ತು ಸ್ಪೆಷಲಿ ಯಾರೀಗ ಹೋಟೆಲ್ ಇಂಡಸ್ಟ್ರಿಗಳಿದ್ದಾರೆ, ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದ್ದಾರೆ, ಬ್ಯೂಟಿಷಿಯನ್ ಇದ್ದಾರೆ, ಇವರ ಸಹಕಾರ ಸಿಗದೆ ಹೋಗಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ, ಲಾಭದಲ್ಲಿ ಇಳಿಮುಖ ಆಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಶುಕ್ರನಿಗೆ ಪರಿಹಾರ ಮಾಡ್ಕೋಬೇಕು. ಹಾಗೂ ಸ್ವಲ್ಪ ಬಂಧುಗಳಲ್ಲಿ ಸ್ವಲ್ಪ ಕಲಹಗಳಾಗುವ ಸಾಧ್ಯತೆಗಳು ನಾವಿಲ್ಲಿ ನೋಡಬಹುದು ಶುಕ್ರನಿಂದ. ಹಾಗೆ ಶುಕ್ರನಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಈ ತಿಂಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಗುರುವಿನ ಸ್ಥಾನ ತುಂಬ ಚೆನ್ನಾಗಿದೆ. ಇವರಿಗೆ ಗುರುಬಲ ಬೇರೆ ಬಂದಿದೆ ಹೋದ ತಿಂಗಳು. ಹಾಗಾಗಿ ಗುರುವಿನಿಂದ ಎಲ್ಲ ರೀತಿಯ ಶುಭ ಕಾರ್ಯಗಳು ನಡೆಯುತ್ತೆ ಮನೆಯಲ್ಲಿ. ಈಗ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಅವ್ರ ಮಕ್ಕಳ ಮದುವೆ ಬಗ್ಗೆ, ಅದರ ಬಗ್ಗೆ ಪ್ರಯತ್ನ ಪಟ್ಟರೆ ಮದುವೆ ಮಾಡುವ ಯೋಗ ಇದೆ. ಯಾರಿಗೆ ಸಂತಾನ ಇಲ್ಲ, ಸಂತಾನ ಭಾಗ್ಯ ಒದಗುತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯ ಹಣಕಾಸಿನ ಸ್ವಲ್ಪ ಮುಗ್ಗಟ್ಟು ಇಷ್ಟು ದಿವಸ ಇತ್ತು, ಇವರಿಗೆ ಏನಾಗುತ್ತೆ ಸ್ವಲ್ಪ ಇವಾಗ ಹಣಕಾಸಿನ ಹರಿವು ಚೆನ್ನಾಗಿ ಆಗ್ತಾ ಬರುತ್ತೆ. ಗುರು ಅದಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಇವರಿಗೆ ಮನೋಬಲ ತುಂಬ ಚೆನ್ನಾಗಿರುತ್ತೆ. ಕಾನ್ಫಿಡೆನ್ಸ್, ಅಂದರೆ ಈಗ ಬರುವಂಥ ದಿನಗಳಲ್ಲಿ ಇವರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತಾರೆ. ಸ್ವಲ್ಪ ಗುರುವಿನ ತುಂಬ ಚೆನ್ನಾಗಿ ಸ್ಥಿತಿ ಇರೋದ್ರಿಂದ ಯಾವುದೇ ರೀತಿಯ ಇವರಿಗೆ ಮಾನಸಿಕ ವೇದನೆಗಳಾಗಲಿ ಯಾವುದೇ ರೀತಿ ಇರೋದಿಲ್ಲ. ಸೊ ಹಾಗಾಗಿ ಗುರು ಒಳ್ಳೆಯ ಫಲವನ್ನೇ ಇಲ್ಲಿ ಕೊಡ್ತಾ ಇದ್ದಾನೆ.
ಆದರೆ ಶನಿಶ್ಚರ ಮಾತ್ರ ದ್ವಾದಶದಲ್ಲಿ ಸ್ಥಿತನಾಗಿದ್ದಾನೆ. ದ್ವಾದಶ ಅಂತಂದರೆ ಹನ್ನೆರಡನೇ ಸ್ಥಾನ, ಸ್ವಲ್ಪ ವ್ಯಯಸ್ಥಾನ ಅಂತ ಹೇಳ್ತೀವಿ. ಸೊ ಅದರಿಂದಾಗಿ ಸ್ವಲ್ಪ ಈ ಯಾವುದೇ ಒಂದು ಕೆಲಸ ಕಾರ್ಯಗಳು ಹೊಸದಾಗಿ ಯಾರು ಶುರು ಮಾಡ್ತಾರೆ ಅದರಲ್ಲಿ ಲಾಭವಿಲ್ಲದ ಕಾರ್ಯಗಳಿಗೆ ಇವರು ಪ್ರಚೋದನೆಗಳಿಗಾಗಿ ಪದೇ ಪದೇ ಅದಕ್ಕೆ ಶ್ರಮ ಹಾಕಿ ಅದರ ದುಡ್ಡು ಕಳ್ಕೊತಾರೆ ಮತ್ತು ಶತ್ರುತನೂ ಬೆಳೆಸ್ಕೊತಾರೆ. ಸೊ ಸ್ವಲ್ಪ ಇಲ್ಲಿ ಏನು ಮಾಡಬೇಕು ಅಂದರೆ, ನೀವು ಯಾವುದೇ ಥರದ ಕೆಲಸ ಕಾರ್ಯಗಳಲ್ಲೂ ನಿಮ್ಮನ್ನು ನೀವೇ ಯಾವುದೋ ಹೊಸ ಕಾರ್ಯ ಮಾಡಬೇಕಂತಿದ್ದಾಗ ಸ್ವಲ್ಪ ತಜ್ಞರ ಸಲಹೆ ತಗೊಂಡು ಅದರ ಲಾಭ ನಷ್ಟಗಳೆಲ್ಲ ನೋಡಿಕೊಂಡು ನೀವು ಅದರಲ್ಲಿ ಕೈ ಹಾಕೋದು ಸೂಕ್ತ ಅಂತ ಹೇಳ್ತೀವಿ. ಇಲ್ಲಾಂದರೆ ನೀವು ಮಾಡುವಂಥ ಕಾರ್ಯಗಳಿಗೆಲ್ಲ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ನಷ್ಟ ಆಗದೇ ಇದ್ದರೂ ಕೂಡ ಅದರಿಂದ ಲಾಭ ಅಂತೂ ಆಗೋದಿಲ್ಲ. ಸೊ ಇದರಿಂದಾಗಿ ನೀವು ವೈರತ್ವವನ್ನು ಬೆಳೆಸ್ಕೊತೀರಾ ಮತ್ತು ನಿಮ್ಮ ಬರುವಂಥ ಮುಂದೆ ಬರುವಂಥ ಭಾಗ್ಯವನ್ನು ಶನಿಶ್ಚರಲ್ಲಿ ತಡಿತಾನೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಹೊಸ ಕಾರ್ಯ ಸ್ಟಾರ್ಟ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಸೊ ಹಾಗಾಗಿ ಸ್ವಲ್ಪ ಧನನಾಶನೂ ಆಗುತ್ತೆ ಶನಿಶ್ಚರನ ವ್ಯಯಸ್ಥಾನದಲ್ಲಿರೋದ್ರಿಂದ. ಯಾವುದೇ ಹಳೆಯದು ಕೋರ್ಟ್ ಕಚೇರಿ ಕೇಸ್ ಇರ್ಬೋದು, ನಿಮ್ಮದು ಯಾವುದೋ ಭೂಮಿ ಸಂಬಂಧಿತ ಯಾವುದೇ ವಾದ ವಿವಾದಗಳಿರ್ಬೋದು, ಕುಟುಂಬದಲ್ಲಿ ಏನಾದರೂ ಕಲಹಗಳಿದ್ದರೂ ಕೂಡ ಈ ರೀತಿಯ ಸಮಸ್ಯೆಗಳಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಹೊರತು ಯಾವುದೇ ರೀತಿಯ ಅಜಯವನ್ನು ನಿಮಗೆ ಸಿಗದೇ ಇರ್ಬೋದು. ಸೊ ಹಾಗಾಗಿ ಶನಿಶ್ಚರನಿಗೆ ನೀವು ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ. ಯಾಕೆ ಮಕರ ರಾಶಿಯವರಿಗೆ ಮೊದಲನೇ ಹಂತದ ಸಾಡೆ ಸಾತಿ ಬೇರೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತೆ, ದುಡ್ಡಿನ ವ್ಯಯ ಕೂಡ ಅವನು ಮಾಡಿಸ್ತಾನೆ. ಸೊ ಹಾಗಾಗಿ ಸ್ವಲ್ಪ ಶನಿಶ್ಚರನಿಗೆ ಪರಿಹಾರ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಜೊತೆಗೆ ಏನಾಗಿದೆ ಅಂದರೆ, ರಾಹು ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ. ರಾಹು ಸಪ್ತಮದಲ್ಲಿ ಅಷ್ಟೊಂದು ಶುಭವಾದ ಫಲವನ್ನು ಕೊಡೋಕ್ಕಾಗಲ್ಲ. ಇದರಿಂದ ಏನೋ ಸ್ವಲ್ಪ ನಿಮಗೆ ಸ್ಥಾನಚ್ಯುತಿ ಇಲ್ಲ, ಮಾನಹಾನಿಗಳಾಗುವ ಸಾಧ್ಯತೆಗಳಿರುತ್ತೆ, ಮತ್ತು ಪತಿ ಪತ್ನಿಯರಲ್ಲಿ ಕಲಹಗಳಾಗುವ ಸಾಧ್ಯತೆಗಳು ಜಾಸ್ತಿ, ಮತ್ತು ಈ ಪ್ರೇಮ ವಿವಾಹದ ಪ್ರಕರಣ ಅಂದರೆ ಇಂಟರ್ಕಾಸ್ಟ್ ಮ್ಯಾರೇಜ್ ಆಗುವುದು, ಇಲ್ಲ ಆಗಿದ್ದರೆ ಅವರಿಗೆ ಮದುವೆ ಜೀವನದಲ್ಲಿ ಸಮಸ್ಯೆಗಳಾಗುವುದು, ಅದು ಕೋರ್ಟ್ ಮೆಟ್ಟಿಲು ಹತ್ತುವ ಸಾಧ್ಯತೆಗಳೆಲ್ಲ ಇಲ್ಲಿ ರಾಹುವಿನಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಸೊ ಏನಾಗುತ್ತೆ, ಮಾನಭಂಗ ಆಗುವ ಸಾಧ್ಯತೆಗಳೆಲ್ಲ ಇಲ್ಲಿ ರಾಹುವಿನಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಸೊ ಹಾಗಾಗಿ ರಾಹುವಿಗೆ ಪರಿಹಾರ ಮಾಡ್ಕೊಳ್ಳೋದು ತುಂಬ ಕಡ್ಡಾಯ. ನೀವು ರಾಹುವಿಗೆ ಅಂದರೆ ದುರ್ಗಾ ಆರಾಧನೆ ಮಾಡುವಂಥ ರಾಹು, ಸೊ ಹಾಗಾಗಿ ದುರ್ಗಾದೇವಿಗೆ ಆರಾಧನೆ ಮಾಡೋದರಿಂದ ಸ್ವಲ್ಪ ರಾಹುವಿನ ಪ್ರಭಾವ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. ಇನ್ನೊಂದೇನೆಂದರೆ ವಾಹನಗಳಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು, ಮತ್ತು ಹರಿತವಾದ ಯಾವುದ್ಯಾವುದೋ ಒಂದು ಆಯುಧಗಳಾಗಲಿ, ಒಂದು ಮೆಟಲ್ ವಸ್ತುಗಳಿಂದ ನೀವು ಕಾಲಿಗೆ ಬಳಸ್ಕೊಂಡು ರಕ್ತ ಚಿಮ್ಮೋದಾಗಲಿ, ಅದಕ್ಕೆ ಸರ್ಜರೀಸ್ ಆಗುವಂಥ ಸಮಸ್ಯೆಗಳು ಇಲ್ಲಿ ರಾಹುವಿಂದ ಸೂಚನೆ ಮಾಡ್ತಾರೆ. ಸ್ವಲ್ಪ ರಾಹುವಿಗೆ ಪರಿಹಾರ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. ಜೊತೆಗೆ ಕುಜ ಮತ್ತು ಕೇತು, ಕೇತು ಲಗ್ನ ರಾಶಿಯಲ್ಲಿ ಇದ್ದಾನೆ ಮತ್ತು ಕುಜ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಕುಜನಿಂದ ಏನಾಗುತ್ತೆ, ಸ್ವಲ್ಪ ನೇರವಾದ ಮಾತು ಅಂದರೆ ತುಂಬ ತೀಕ್ಷ್ಣವಾದ ಮಾತಾಡ್ತೀರಾ, ಅದು ಬೇರೆಯವರಿಗೆ ಹರ್ಟ್ ಆಗುತ್ತೆ, ಮತ್ತು ಇಲ್ಲಾಂದರೆ ಅವರು ನಿಮ್ಮ ಮೇಲೆ ವಾದ ವಿವಾದಗಳಿಗೆ ಬರುವ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕುಜನಿಂದ ಸ್ವಲ್ಪ ಮಾತಿಗಾಗಲಿ ಅದರಿಂದಾಗಲಿ ನೀವು ಧನ ವ್ಯಯ ಮಾಡ್ಕೊಳ್ಳೋದು ಆಗುವ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ಕಲಹಗಳು ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಲಿ, ನಿಮ್ಮ ತಂದೆಯವರಿಗೆ ಪ್ರತ್ಯುತ್ತರ ಕೊಡೋದಾಗಲಿ, ಮತ್ತು ಇವರ ಸ್ಥಿತಿ ಹೇಗಿರುತ್ತೆ, ಮಾನಸಿಕ ಸ್ಥಿತಿ ಅಂದರೆ ಸ್ವಲ್ಪ ಸಹವಾಸ ದೋಷದಿಂದ ಕೆಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ನಿಮ್ಮ ಮಾತು ನಡೆ ನುಡಿ ಅದರ ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಬೇರೆ ಗ್ರಹಗಳು ಗುರು ಬುಧ ಮತ್ತು ರವಿಯಿಂದ ಆಗುವಂಥ ಶುಭ ಫಲಗಳಿಗೆ ಇದು ಅಡ್ಡ ಆಗುತ್ತೆ. ಸ್ವಲ್ಪ ಮಾತಿನ ಮೇಲೆ ವಾಣಿ ಮೇಲೆ ಕಂಟ್ರೋಲ್ ಇರಬೇಕು, ಕಂಟ್ರೋಲ್ ಇದ್ದಷ್ಟು ನಿಮಗೆ ಶುಭ ಫಲವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಕುಜನಿಗೆ ಸ್ವಲ್ಪ ಪರಿಹಾರ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. ಕೇತು, ಕೇತು ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಏನಾಗುತ್ತೆ, ಇವರಿಗೆ ಸೋಮಾರಿತನ ಜಾಸ್ತಿ ಆಗುತ್ತೆ. ಸ್ವಲ್ಪ ಏನಾಗುತ್ತೆ, ಕೂತಲೇ ಎಲ್ಲ ಕೆಲಸ ಆಗಬೇಕಂತ ಒಂದು ಮನೋಭಾವನೆ ಬರುತ್ತೆ, ಹಾಗಾಗಿ ಅಡ್ಡದಾರಿ ಹಿಡಿಯೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಈ ಯಾವುದೋ ಒಂದು ಕೆಲಸ ಕಾರ್ಯ ತೊಗೊಂಡಿರ್ತಾರೆ, ಅದರಿಂದ ಇನ್ ಟೈಮಲ್ಲಿ ಮುಗಿಸ್ಕೋಕ್ಕಾಗಲ್ಲ, ಯಾಕಂದರೆ ಇವ್ರ ಸೋಮಾರಿತನದಿಂದ ಆಗಲಿ ಇವರ ಮಾನಸಿಕ ಸ್ಥಿತಿ ಹೆಂಗೆ ಇರುತ್ತೆ ಅಂದರೆ ಒಟ್ಟು ಏನಾದರೂ ಮಾಡಿ ಬೇಗ ಮುಗಿಸೋಣ ಅಂಥೇಳಿ. ಸೊ ಅದರಿಂದಾಗಿ ಅಡ್ಡದಾರಿ ಹಿಡ್ಕೊಳ್ಳೋದು, ಹಾಗಾಗಿ ಆ ರೀತಿಯ ಮಾನಸಿಕ ಸ್ಥಿತಿ ಕೇತುವಲ್ಲಿ ಒದಗಿಸ್ಕೊಡ್ತಾನೆ. ಸೊ ಹಾಗಾಗಿ ಸ್ವಲ್ಪ ಕೇತುವಿಗೆ ಪರಿಹಾರ ಮಾಡಿಕೊಂಡು ಅಂಥ ಯಾವುದೇ ಪ್ರಚೋದನೆಗೊಳಗಾಗದೇ ಸ್ವಲ್ಪ ಕೆಲಸ ಕಾರ್ಯಗಳು ನೀವು ಅಚ್ಚುಕಟ್ಟಾಗಿ ಮಾಡಿದ್ರೆ ತುಂಬ ಒಳ್ಳೆಯ ಫಲವನ್ನೇ ಇಲ್ಲಿ ನಾವು ನಿರೀಕ್ಷಣೆ ಮಾಡ್ಬೋದು. ಒಟ್ಟಾರೆ ಮಕರ ರಾಶಿಯವರಿಗೆ ಮಿಶ್ರ ಫಲ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗುರುಜಿಯವರು ತಿಳಿಸ್ಕೊಟ್ರು ಮಕರ ರಾಶಿಯವರಿಗೆ ಒಟ್ಟಾರೆ ಮಿಶ್ರ ಫಲ ಅಂತ ಹೇಳಿದ್ರು. ವೀಕ್ಷಕರೇ, ನಾನು ಹಿಂದೇನೆ ಹೇಳಿದ್ದೇನೆ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳಿಗೆ ಗುರುಜಿಯವರನ್ನ ಪ್ರತಿ ಶುಕ್ರವಾರ ಶನಿವಾರ ಉಚಿತವಾಗಿ ನೇರ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ.